ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ರಾಜ್ ಮ್ಯೂಸಿಕ್ಸ್ ಕನ್ನಡದಲ್ಲಿ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮ. ನಾನು ನಿಮ್ಮ ಗೆಳೆಯ ಅಮೇಶ್. ನಾನು ನಿಮ್ಮ ಗೆಳೆಯ ಅಶೋಕ್. ಈಗ ನಮ್ಮ ಕಾರ್ಯಕ್ರಮದ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ನೋಡೋಣ. ಹಲೋ 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 ಹಲೋ, ಹೈ, ಗುಡ್ ಮಾರ್ನಿಂಗ್ ಅಮೇಶ್ ಅಂಡ್ ಅಶೋಕ್, ಹೇಗಿದ್ದೀರಾ? ಹೈ, ಗುಡ್ ಮಾರ್ನಿಂಗ್, ಜಸ್ಟ್ ಫ್ಯಾಂಟಾಸ್ಟಿಕ್. ನಿಮ್ಮ ವಾಯ್ಸ್ ಕೇಳ್ಬಿಟ್ಟು ಇನ್ನೊಂಥರ ಬಹಳ ಖುಷಿ ಆಯ್ತು, ಉತ್ತೇಜನ ಬಂದ್ಬಿಡ್ತು ಹಾಗೆ. ಯಾ, ಈಗ ನಿಮ್ಮ ಹೆಸರು ಕೇಳ್ಬಿಟ್ರೆ, ಅಲ್ಲ ನಿಮ್ಮ ಹೆಸರು ಕೇಳ್ಬಿಟ್ರೆ ಹಂಗೆ ಹಾರ್ ಬಿಡ್ತೀವಿ, ಮೇಲೆ ಹಾರ್ ಬಿಡ್ತೀವಿ ಹಂಗೆ. ಹೇಳಿ, ವಾಟ್ ಇಸ್ ಯುವರ್ ನೇಮ್? ಹೆಸರು? ನನ್ನ ಹೆಸರು ನಾಗು ಅಂತ. ನಾಗು ಫ್ರಮ್ ಮೈಸೂರು? ಮೈಸೂರಿಂದ ನಾಗು ತಾನೆ? ಓಕೆ. ನಾಗು ಅವರೇ, ಚೆನ್ನಾಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸೊ ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಇವಾಗ ಈ ಕೆರೆ ಆಗ್ಲಿ, ಸಮುದ್ರ ಆಗ್ಲಿ, ನದಿ ಆಗ್ಲಿ, ಹೊಳೆ ಆಗ್ಲಿ, ಅಂತ ನೀರಲ್ಲಿ ಕೈ ಹಾಕಿದ್ರೆ ಏನ್ ಸಿಕ್ಬೇಕು ಅಂತ ನಿಮ್ಗೆ ಆಸೆ? ಒಂದೊಂದು ರೂಪಾಯಿ ಕಾಯಿನ್ ನಾಗು ಅಲ್ಲ, ಹೆಣ್ಣು ಮಕ್ಕಳೆಲ್ಲ ಗೋಲ್ಡ್ ಸಿಕ್ಬೇಕು, ಡೈಮಂಡ್ ಸಿಕ್ಬೇಕು ಅಂತ ಮಾತಾಡ್ತಾ ಇದ್ರಿ. ನೀವು ಒಂದು ರೂಪಾಯಿ ಕಾಯಿನ್ ಸಿಕ್ಬೇಕು ಅಂತ ಕೇಳಿ ತಂದಾಗ್ತೀನಿ ನಾಗು ಬಡ್ಡಿ ಮಕ್ಕ. ಸುನೀರ, ಯಾಕೆ ಅಂತ ಕೇಳೋಣ? ಈಗ ಚಿನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕು? ದುಡ್ಡು ಚಿನ್ನ ಸತ್ಮೇಲ್ ಬರುತ್ತಾ? ಮತ್ ಒಂದ್ ರೂಪಾಯಿ ಯಾಕೆ ಹೇಳಿದ್ರೆ? ಒಂದ್ ರೂಪಾಯಿ ಕಾಯಿನ್ ಯಾಕೆ ಹಣೆ ಮೇಲೆ ಇಡ್ತಾರಲ್ಲ ಮಜ್ಜ ಸತ್ಮೇಲೆ? ಈಗ 999 ರೂಪೀಸ್ ಅಲ್ಲಿ ಒಂದ್ ರೂಪಾಯಿ ಹಾಕಿದ್ರೆ ಸಾವಿರ ಆಗೋದಲ್ವಾ ಅಂತ ಹೇಳ್ತಾರ ಅವರು. ಹೌದಾ? ಹಂಗಾರೆ ನಾನು ಒಂದ್ ರೂಪಾಯಿ ತಗೊಂಡೋಗ್ಬಿಟ್ಟು 990 ರೂಪೀಸ್ ಕೊಡಿ ಅಂದ್ರೆ ಕೊಟ್ಬಿಡ್ತಾನ ಅವನು? ನೀನು 999 ರೂಪೀಸ್ ಸಂಪಾದನೆ ಮಾಡು, ಒಂದ್ ರೂಪಾಯಿ ಅವ್ರು ಕೊಡ್ತಾರೆ, ಅವ್ರಿಗೆ ನೀರಲ್ಲಿ ಸಿಗುತ್ತೆ. ಹೌದು, ಅದಕ್ಕ ನೀರಲ್ಲಿ ಸಿಗತ್ತಲ್ಲ ಅವ್ರು ಕೊಡ್ತಾರೆ. ಓ ಸೂಪರ್, ಹಂಗೆ ನನ್ನ ಕಷ್ಟದಲ್ಲಿ ಇಷ್ಟು ಮಚ್ಚ ಅವರು ಅಳಿಲ್ತಾರೆ ಸಿಗ್ಲಿ. ಹಂಗೆ ಒಂದ್ ರೂಪಾಯಿ ಸೇರಿದ್ರೆ ತಾನೇ ಸಾವಿರ ರೂಪಾಯಿ ಆಗೋದು. ತೊಂಬತ್ತೊಂಬತ್ತಕ್ಕೆ ಹಂಗ್ ಕೆಲಸ ಮಾಡ್ಬೇಕು. ಒಂದ್ ರೂಪಾಯಿ ಇವ್ರು ಇಷ್ಟ ಈಸಿಯಾಗಿ ಕೊಟ್ಬಿಡ್ತಾರೆ, ಅಷ್ಟೇ ಇಟ್ಕೊಂಡು ನೀರಲ್ಲಿ ಕೈ ಹಾಕ್ಬಿಟ್ಟು ಒಂದ್ ರೂಪಾಯಿ ಸಿಗುತ್ತೆ ಕೊಟ್ಬಿಡ್ತಾರೆ. ಗ್ರೇಟ್ ನೋಡು ಪಾ. ನಾಗು ಸೂಪರ್. ನಾಗು ನಿಮ್ ಮದ್ವೆ ಆಗಿದ್ಯಾ? ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋದು ಈಗಲೇ ಗೊತ್ತಾಗೋಯ್ತು ನಮ್ಗೆ. ನಿಮ್ ಯಜಮಾನರು ತಿಂಗಳು ಪೂರ್ತಿ ಕೆಲಸ ಮಾಡಿ, ನೀವು ತಿಂಗಳು ಕೊನೆಯಲ್ಲಿ ಹಿಂಗ್ ಕೈ ಹಾಕ್ಬಿಟ್ಟು ಒಂದ್ ರೂಪಾಯಿ ನಂದು ಬಜೆಟ್ ಮನೆಗೆ ಅಂತ ಕೊಡ್ತೀರ? ಅದು ಮಚ್ಚ ಮ್ಯಾಂಟ್ರು. ಹೌದಾ? ಸೂಪರ್. ಅವ್ರ ಎಲ್ ಕೈ ಹಾಕಿದ್ರು ಒಂದ್ ರೂಪಾಯಿ 2 ರೂಪೀಸ್ ಸಿಗೋ. ಹಾಗಂತ ನಿಮ್ ಮದುವೆ ಆದ್ಮೇಲೆ ಹಸ್ಬೆಂಡ್ ಜೇಬ್ಗಳ ಕೈ ಹಾಕಿರಲ್ಲ, ಅವಾಗ 1 ರೂಪಾಯಿ 2 ರೂಪೀಸ್ ಸಿಗದೇ ಇರ್ಲಿ. ಸಿಗ್ಲಿ ಗಂಡು ಬೀಳ್ತಾವ ಅವಾಗ. ಹೌದು, 2 ರೂಪಾಯಿ ಇಟ್ಕೊಂಡು ಆಟಾಡ್ತಾ ಇದ್ದಾರೆ. ಓಕೆ, ಗುಡ್ ಮಾರ್ನಿಂಗ್ ಮಿಸ್ಟರ್ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ನಾಗು ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ತರ ಕರೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಬರ್ತಿದ್ದೆ, ಪ್ಲೀಸ್ ವಾಚ್ ಇಟ್.